ಎಲ್ಲ ಕಲಾವಿದರು ಬರಬೇಕು ಅಂತ ಪಾಪ ಎಷ್ಟು ನೊಂದ್ಕೊಂತವೆ ಅವೆಲ್ಲ ಬಂದಿಲ್ಲ ಅಂದರೆ ಇದು ಯಾವುದೋ ಎಲ್ಲ ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಇವನು ದ್ರೋಹಿ ಇವನು ಅಂಥವನು ಅಂದ್ಬಿಟ್ಟು ಪಾಪ ಆ ಮಕ್ಕಳಿಗೆಲ್ಲ ಹಿಂಸೆ ಕೊಡ್ತಾರೆ, ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಹಾಕ್ತಾರೆ. ನಾನು ಅವ್ರಿಗೆಲ್ಲರಿಗೂ ವಿನಂತಿ ಮಾಡ್ತೀನಿ, ಯಾರೋ ಒಬ್ಬ ಕಲಾವಿದ ಬಂದು ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ಬಿಟ್ಟು ನೀರು ನಿಲ್ಲಿಸ್ಬಿಡ್ತಾರೆ, ಬೆಳಗ್ಗೆ ನಿಲ್ಲಿಸಲ್ಲ. ಕಾನೂನು ರೀ ಇದು, ಕಾನೂನು ಮುಂದೆ ದೇಶದಲ್ಲಿ ಎಲ್ಲರೂ ತಲೆ ಬಾಗಲೇಬೇಕು. ಇಲ್ಲಿ ನಡೆದಿರೋದೇನು ಅಂದರೆ ರಾಜ್ಯ ಸರ್ಕಾರ ಭಾಳ ದೊಡ್ಡ ತಪ್ಪು ಮಾಡ್ತು, ಏಕಾಏಕಿ ಫುಲ್ಲು ನೀರು ಬಿಟ್ಬಿಟ್ರು, ಆಮೇಲೆ ಬಂದು ಸರ್ವಪಕ್ಷ ಸಭೆಗಳನ್ನ ಕರೆದು ಅದು ಮಾಡಬಾರ್ದಾಗಿತ್ತು. ಅವರು ದೇ ಶುಡ್ ಹಾವ್ ಕಾಲ್ಡ್ ಸರ್ವಪಕ್ಷ ಸಭೆನ ಕರೆದು ಈ ರೀತಿ ಸಂಕಷ್ಟ ಆಗಿದೆ ನಮಗೆ, ನಾವೇನು ಮಾಡಬೇಕು ಅಂತ ಕೇಳಬೇಕಾಗಿತ್ತು. ನೀವು ಏಕಾಏಕಿ ನಿಮಗಿಷ್ಟ ಬಂದಂಗೆಲ್ಲ ನೀರು ಬಿಟ್ಬಿಟ್ಟು ನಿಮಗೆ ಕುತ್ತಿಗೆಗೆ ಬಂದಾಗ ಆ ತಪ್ಪನ್ನು ತೆಗೆದು ನಮ್ಮ ಮಕ್ಕಕ್ಕೆ ಒರೆಸ್ಬಿಡೋಣ, ಎಸ್ಕೇಪ್ ಆಗ್ಬಿಡೋಣ ಅಂತ ಎಸ್ಕೇಪ್ ಸೂತ್ರಕ್ಕೆ ಬರೋದು ತಪ್ಪು ಅಂತ ನಾನು ಭಾವಿಸ್ತೇನೆ. ಪ್ರಧಾನಮಂತ್ರಿಗಳು ಬರಬೇಕಂತೆ ಮುಂದೆ, ಯಾಕೆ ಬರಬೇಕು ಪ್ರಧಾನಮಂತ್ರಿಗಳು? ದೇವ್ ಫಾರ್ಮ್ ದಿ ಇದು ಎಲ್ಲ ಕಂಟೆಂಟ್ ಇಲ್ಲೇ ಇದ್ದಾವೆ, ಸಮಿತಿಗಳು ರಚನೆ ಆಗಿದ್ದಾವೆ ಇವೆಲ್ಲ, ಟ್ರಿಬ್ಯುನಲ್ಲು ಇಲ್ಲಿ ಮಾಡಬೇಕು ಅದನ್ನು. ಅಂದರೆ ನಿಮಗೆ ಕಷ್ಟ ಬಂದಿದ್ದ ತಕ್ಷಣ ತೆಗೆದಿದೆ ಪ್ರಧಾನಮಂತ್ರಿ ಮೇಲೆ ಹಾಕ್ಬಿಟ್ಟು ನಾವು ಎಸ್ಕೇಪ್ ಆಗ್ಬಾರ್ದು. ನೋ ನೋ ನೋ, ಯಾರೂ ಎಸ್ಕೇಪ್ ಆಗೋಕ್ಕೆ ಆಗೋದಿಲ್ಲ, ತಪ್ಪು ಮಾಡಿದಾಗ ಗೊತ್ತಾಗ್ತದೆ. ನೀರು ಬಿಡಬಾರ್ದಾಯ್ತು ಫಸ್ಟು, ಬಿಟ್ಬಿಟ್ರಿ ನೀವು, ಒಂದು 15-20 ದಿನ ಅರಿಸ್ಬಿಟ್ಟಿದ್ದಾರೆ. ಆಮೇಲೆ ದೇ ಆರ್ ಕಾಲಿಂಗ್, ಎಲ್ಲರೂ ಬನ್ನಿ ಸರ್ವಪಕ್ಷ ಸಭೆಯಲ್ಲಿ ಮಾತಾಡಿ ಅಂತ ಹೇಳಿ ಎರಡು ಸಭೆಗೂ ನಾವು ಹೋದ್ವಿ. ನಾವು ನೋಡಿದಾಗ ದ ಟೆಕ್ನಿಕ್ ವಾಸ್ ಸ್ವಲ್ಪ ಬೇರೆ ಥರ ಇತ್ತು, ಅಂದರೆ ನಮ್ಮ ತಲೆ ಮೇಲೆ ತಪ್ಪು ಹಾಕೋವಂಥದ್ದು. ಸೊ ವಿ ಕೇಮ್ ಬ್ಯಾಕ್, ಬಟ್ ಎಲ್ಲರಿಗೂ ಬದ್ಧತೆ ಇದೆ, ಈ ನಾಡಿನ ಬಗ್ಗೆ ಎಲ್ಲರೂ ಮರ್ಯಾದೆ ಉಳಿಸ್ಕೋಬೇಕು. ಲಾಸ್ಟಲ್ಲಿ ನಾನು ಯಾಕಂದರೆ ತೋತಾಪುರಿ ಟೈಮಲ್ಲಿ ಇದು ಮಾತಾಡ್ತೀನಿ ಅಂದರೆ ಸ್ವಲ್ಪ ನಿಷ್ಠುರವಾಗಿ ಮಾತಾಡಬೇಕಾಗ್ತದೆ. ಸುಮ್ಮನೆ ನಾವೇನು ಬಟ್ಟೆ ಹಾಕ್ಕೊಂಡು ಬಣ್ಣ ಹಾಕ್ಕೊಂಡು ನಾವು ಬರ್ತೀವಿ ಮುಂದೆ, ನಮ್ಮೊಬ್ಬರಿಗೆ ಮಾತ್ರ ಗೊತ್ತು. ಒಂದು ಸಿನಿಮಾ ನೋಡೋಕ್ಕೆ ಒಬ್ಬರಿಗೂ ಸಪೋರ್ಟ್ ಮಾಡೋಕ್ಕೆ ಇದಿಲ್ಲ, ಒಂದು ಕನ್ನಡ ಪತ್ರಿಕೆ ಓದಲ್ಲ, ಒಂದು ಕನ್ನಡ ಸಾಹಿತ್ಯ ಓದೋದಿಲ್ಲ. ಇಂಥ ಸಮಯ ಬಂದಾಗ ಎಲ್ಲ ಭುಜ ತಟ್ಕೊಂಡು ಎದ್ದುಬಿಟ್ಟು ನಿಂತ್ಕೊಂಡ್ಬಿಟ್ರೆ ಸಿ ಇಟ್ಸ್ ಅನ್ ಆ್ಯಕ್ಟಿಂಗ್, ಮಾಡಬೇಡಿ ಅದನ್ನು. ಇವತ್ತು ಆ ಥರ ಏನಾದ್ರು ಇದ್ದಿದ್ದ ಅಂದರೆ ಎಷ್ಟು ಜನ ಕಾವೇರಿ ನೀರು ಕುಡಿತೀರಿ ಬೆಂಗಳೂರಲ್ಲಿ, ಎಲ್ಲರೂ ಎದ್ದು ಬರಬೇಕಾಗಿತ್ತು. ಯಾಕೆ ನೀವು ಬೇಡವ ನೀರು, ಬರೀ ಬೋರ್ವೆಲಲ್ಲೇ ಕುಡಿತೀರಾ ನೀವು? ತುಂಬ ಪ್ರಶ್ನೆಗಳು ಕೇಳ್ಬೋದು ನಾವು ಅನ್ಕೊಂಡು, ಎಲ್ಲ ಬಿಟ್ಟು ಕಲಾವಿದರು ಹಿಡ್ಕೊಬಿಡ್ತೀರಲ್ಲ, ಪಾಪ ಏನು ಮಾಡ್ತಾರೆ ಅವರು? ಅವರು ಹೊಟ್ಟೆಪಾಡಿಗೆ ಅವಕಾಶ ಸಿಕ್ಕರೆ ವರ್ಕ್ ಮಾಡ್ತಾರೆ, ದೇ ಹ್ಯಾವ್ ದೇರ್ ಓನ್ ಪ್ರಾಬ್ಲಮ್ಸ್. ಬೇರೆಯವ್ರಿಗಿಂತ ಕಲಾವಿದನಿಗೆ ತುಂಬ ಸಂಕಷ್ಟ ಜಾಸ್ತಿ, ಅವನು ಕಲಾವಿದ ಅಂತ ಪ್ರೂವ್ ಆಗಿಬಿಟ್ಟಿರ್ತಾರೆ. ಸಾರ್ವಜನಿಕ ಜೀವನದಲ್ಲಿ ಅವನು ಸಾಧಾರಣವಾಗಿರೋಕ್ಕಾಗೋಲ್ಲ, ಭಾಳ ಕಷ್ಟ ಅವನು ಬದುಕೋ. ಅವ್ನು ಬೆಳ್ಳಿ ಪರದೆ ಮೇಲೆ ದೇವ್ರ ಥರ ನೋಡಿದ್ದಾರೆ, ಅವ್ನು ಬಂದ್ಬಿಟ್ಟು ರೋಡಲ್ಲಿ ನಿಂತ್ಕೊಳಕ್ಕಾಗಲ್ಲ. ಪ್ಲೀಸ್ ಬೇಡಿ, ಕಲಾವಿದರಿಗೆ ಮಾತ್ರ ತರಬೇಡಿ ಈ ವಿಷಯದಲ್ಲಿ, ನಿಮ್ಮನ್ನು ವಿನಂತಿ ಅಷ್ಟೆ. ಭಾಳ ದುಃಖ ಇದೆ ನನಗೆ, ಹೊಂದ್ಕೊಂಡು ಪಾಪ ನಾನು ನೋಡ್ತಿರಲ್ಲ ಅವ್ರನ್ನೆಲ್ಲ, ಅಯ್ಯೋ ಅನಿಸುತ್ತೆ. ಎಲ್ಲ ಬೇರೆ ಭಾಷೆಯ ಕಲಾವಿದರೆಲ್ಲ ಮೆರೀತಾ ಇದ್ದಾರೆ ಇಲ್ಲೆಲ್ಲ ಕಲೆಕ್ಷನ್ ತೊಗೊಂಡು, ಅದು ನೋಡೋರು ಮಕ್ಕೂಗಿಬೇಕು ಫಸ್ಟು. ಯು ಆರ್ ಸಪೋರ್ಟಿಂಗ್ ಅದರ್ಸ್, ಕೋಟಿಗಟ್ಟಲೆ ಬಿಸ್ನೆಸ್ ಕೊಡ್ತೀರಿ ಬೇರೆಯವ್ರಿಗೆ, ಇವಾಗ ಯಾವ ಸ್ವಾಭಿಮಾನ ಬಂದ್ಬಿಟ್ಟಿದೆ ನಿಮಗೆ? ವೈ ಯು ಕಾಲ್ ಆಲ್ ದಿ ಆರ್ಟಿಸ್ಟ್? ನಾನು ಎಲ್ಲ ಕನ್ನಡಿಗರಿಗೂ ವಿನಂತಿ ಮಾಡ್ತೀನಿ, ನಿಮ್ಮ ಬಂಗಾರ ಪಾದಗಳು ನಮಸ್ಕಾರ ಮಾಡ್ತೀನಿ. ಇದು ಬಂದು ಕಾನೂನು ಪ್ರಕ್ರಿಯೆ, ಕಲಾವಿದರ ಪ್ರಕ್ರಿಯೆ ಕಾನೂನು. ಸೊ ಹಾಗಾಗಿ ನನ್ನ ಆರೋಗ್ಯ ಸರಿಯಿಲ್ಲ, ದಯಮಾಡಿ ಕ್ಷಮಿಸಿ, ತುಂಬ ಕುತ್ಕೊಳಕ್ಕಾಗ್ತಾಯಿಲ್ಲ. ನಾನು ತಾವೆಲ್ಲ ಇಷ್ಟು ಪ್ರೀತಿಯಿಂದ ನೀವು ಬಂದಿರೋದು ನೋಡಿದ್ರೆ ನಾನು ನನ್ನ ಯೋಗ್ಯತೆಗೆ ನಿಮಗೇನು ಪ್ರೀತಿ ಕೊಡೋಕ್ಕಾಗ್ತಾಯಿಲ್ಲ ಇವತ್ತು, ದಯಮಾಡಿ ಕ್ಷಮಿಸಿ. ನಮ್ಮ ಸುರೇಶ್ ಒಳ್ಳೆಯದಾಗುತ್ತೆ.